ಇನ್ನು ಲೋಕ ಕದನ ಗೆಲ್ಲೋದಕ್ಕೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಮುಂದಾಗಿದೆ ಮೈತ್ರಿ ಯಶಸ್ವಿ ಆಗ್ಬೇಕು ಅಂದ್ರೆ ಅದಕ್ಕಾಗಿ ಸಮನ್ವಯತೆ ಇರಬೇಕು ಸೊ ಸಮನ್ವಯ ಸಮಿತಿ ಸಭೆಯ ಸೂತ್ರಕ್ಕೆ ಎರಡು ಪಕ್ಷಗಳು ಮುಂದಾಗ್ತಾ ಇದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಮೈತ್ರಿ ಸಮನ್ವಯ ಸಮಿತಿ ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ನಾಳೆ ಬೆಂಗಳೂರಲ್ಲಿ ಜಂಟಿ ಮೀಟಿಂಗ್ ನಡೆಯುತ್ತೆ ಹೇಗೆ ಸಮನ್ವಯತೆ ಕಾಪಾಡಿಕೊಳ್ಬೇಕು ಅದೊಂದೇ ಸೂತ್ರ ಮೈತ್ರಿ ಸಕ್ಸಸ್ ಆಗಬೇಕು ಅಂದ್ರೆ ಆ ಕಾರಣಕ್ಕಾಗಿ ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡು ಸಮನ್ವಯ ಸಭೆ ನಡೆಸಿ ಅಖಾಡಕ್ಕೆ ಧುಮುಕೋದಕ್ಕೆ ಎರಡೂ ಪಕ್ಷದ ನಾಯಕರು ಸಜ್ಜಾಗಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಕೇವಲ ನಾಯಕರ ಹಂತದಲ್ಲಿ ಅಷ್ಟೇ ಅಲ್ಲ ಕಾರ್ಯಕರ್ತರ ಹಂತದಲ್ಲೂ ಸಮನ್ವಯತೆ ಇದ್ರೆ ಮಾತ್ರ ಮೈತ್ರಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅದಕ್ಕಾಗಿ ಯಾವ ಸೂತ್ರ ಹೆಣೀತಾ ಇದ್ದಾರೆ ವಿಜಯ್ ಏನು ರಾಜ್ಯದಲ್ಲಿ ಜೆ ಡಿ ಎಸ್ ಬಿ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ಇರುವಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮೈತ್ರಿಯನ್ನು ಘೋಷಣೆ ಮಾಡಿರುವಂಥದ್ದು ಆದರೆ ಈ ಒಂದು ಸಮನ್ವಯ ಸಾಧಿಸಬೇಕಾದಂಥ ಅನಿವಾರ್ಯತೆ ಎರಡೂ ಪಕ್ಷಗಳಿಗೆ ಇರುವಂಥದ್ದು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿತ್ತು ಆದರೆ ತಳಮಟ್ಟದ ಕಾರ್ಯಕರ್ತರಲ್ಲಿ ಈ ಒಂದು ಮೈತ್ರಿಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ಎರಡು ಪಕ್ಷಗಳು ವಿಫಲ ಆಗಿತ್ತು ಅದು ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಕೂಡ ಆಗಿತ್ತು ಹಾಗಾಗಿ ಈ ಬಾರಿ ಏನು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಇದನ್ನು ಸಕ್ಸಸ್ ಮಾಡಬೇಕಾದ್ರೆ ತಳಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಹೊಂದಾಣಿಕೆ ಮತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಆ ಮೂಲಕ ಆ ಮುಖಾಂತರ ರಾಜ್ಯದಲ್ಲಿರುವಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಗೆಲ್ಲಬೇಕು ಅನ್ನೋದು ಇಭಯ ನಾಯಕರ ಒಂದು ಲೆಕ್ಕಾಚಾರ ಆಗಿರುವಂಥದ್ದು ಹೀಗಾಗಿ ನಾಳೆ ಏನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಕರೆದಿರುವಂಥದ್ದು ಜೆ ಡಿ ಎಸ್ನ ಮತ್ತು ಜೆ ಪಿನ ಒಂದು ನೂರಕ್ಕೂ ಹೆಚ್ಚು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಭಾಗವಹಿಸಿ ಏನು ಮುಂದಿನ ಏನು ಒಂದು ತಿಂಗಳ ಕಾಲ ಯಾವ ರೀತಿ ರಾಜ್ಯದಲ್ಲಿ ಪ್ರಚಾರವನ್ನು ಮಾಡಬೇಕು ಸಮಾವೇಶಗಳನ್ನು ಮಾಡಬೇಕು ಜಂಟಿ ಒಂದು ಏನು ರೋಡ್ ಶೋಗಳು ಮಾಡಬೇಕು ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟನ್ನು ರೆಡಿ ಮಾಡಲಿಕ್ಕೆ ನಾಳೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಜೊತೆಗೆ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ತೆಗೆದುಕೊಂಡಿರುವಂಥ ಆಡಳಿತ ಒಂದು ವಿಫಲವಾಗಿರುವಂಥ ಅಂಶಗಳೇನಿದೆ ಅದು ಏನು ಬರಗಾಲ ನಿರ್ವಹಣೆ ವಿಫಲ ಆಗಿರ್ಬೋದು ಜೊತೆಗೆ ಏನು ಈ ಒಂದು ಸರ್ಕಾರ ಬ ಅಂದರೆ ಅನುದಾನವನ್ನು ಕೊಡೋಕೆ ವಿಳಂಬ ಆಗಿರುವಂಥದ್ದು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಆ ಒಂದು ಸರ್ಕಾರದ ವಿರುದ್ಧ ನೆಗೆಟಿವ್ ಅಂಶಗಳನ್ನು ಪತ್ತೆ ಮಾಡಿ ಅದನ್ನು ಪ್ರಚಾರ ಮಾಡಲಿಕ್ಕೂ ಕೂಡ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು ಜೊತೆಗೆ ಏನು ರೋಡ್ ಶೋ ಮತ್ತೆ ಪ್ರಚಾರದ ಒಂದು ದಿನಾಂಕಗಳು ಯಾವ ರೀತಿ ಮಾಡ್ಕೋಬೇಕು ಜೊತೆಗೆ ಎರಡೂ ಪಕ್ಷದ ನಾಯಕರು ಪ್ರಮುಖ ನಾಯಕರು ಆಗಿರ್ಬೋದು ಪ್ರಧಾನಿ ಮೋದಿ ಅಮಿತ್ ಶಾ ಇವರೆಲ್ಲರ ಭಾವಚಿತ್ರಗಳನ್ನು ಕೂಡ ಬಳಸ್ಕೊಂಡು ಪ್ರಚಾರವನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು ಯಾಕಂದರೆ ಇಬ್ಬರು ಉಭಯ ನಾಯಕರ ಒಂದು ಜಂಟಿ ಸಮಾವೇಶ ಆದರೆ ಅಥವಾ ಅವರ ಒಂದು ಸಮನ್ವಯ ಸಾಧಿಸಿದ್ರೆ ತಳಮಟ್ಟದ ಕಾರ್ಯಕರ್ತರು ಕೂಡ ಒಂದು ಒಗ್ಗಟ್ಟು ಪ್ರದರ್ಶನ ಆಗುತ್ತೆ ಆ ಮುಖಾಂತರ ಮತದಾರರು ಕೂಡ ಒಂದು ಮತವನ್ನು ಹಾಕಿಸುವಲ್ಲಿ ಯಶಸ್ವಿ ಆಗ್ತಾರೆ ಈ ನಿಟ್ಟಿನಲ್ಲಿ ಈ ಒಂದು ಸಮನ್ವಯ ಸಮಿತಿ ಸಾಕಷ್ಟು ಮಹತ್ವದ್ದು ಯಾಕಂದರೆ ಹಿಂದೆ ಕೂಡ ಕುಮಾರಸ್ವಾಮಿಯವರು ಕೇಂದ್ರ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಅವಶ್ಯಕತೆ ಇದೆ ಯಾಕಂದ್ರೆ ಹಲವು ಕ್ಷೇತ್ರಗಳಲ್ಲಿ ಅದರಲ್ಲಿ ಮಂಡ್ಯ ಆಸನ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಳಮಟ್ಟದ ಕಾರ್ಯಕರ್ತರ ಜೊತೆಗೆ ಹಿರಿಯ ಒಂದು ಒಂದು ಶಾಸಕರಾಗಿರ್ಬೋದು ಮಾಜಿ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮೈತ್ರಿಗೆ ಹೀಗಾಗಿ ಈ ಒಂದು ಸಮನ್ವಯ ಸಮಿತಿ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತದ್ದು ವಿಜಯ್ ಮಜುರಾತಿ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲೂ ಸಮನ್ವಯ ಸಮಿತಿ ಇತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಲೋಕಸಮರಕ್ಕೆ ಮೈತ್ರಿ ಮಾಡಿಕೊಂಡಾಗ್ಲೂ ಸಮನ್ವಯ ಸಮಿತಿ ಇತ್ತು ನಾಯಕರು ಹೋಗಿ ರ್ಯಾಲಿ ಮಾಡಿ ಬಂದ ಮಾತ್ರಕ್ಕೆ ಸಮನ್ವಯತೆ ಸಾಧಿಸೋದಕ್ಕಾಗತ್ತ ರೂಟ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಅದಾಗಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಅಂತ ಪ್ರಮುಖವಾಗಿ ರೂಟ್ ಅಂದರೆ ಲೋಕಲ್ ತಳಮಟ್ಟದಲ್ಲೂ ಕೂಡ ಯಾವ ರೀತಿಗೆ ಒಂದು ಪಕ್ಷವನ್ನು ಸಮನ್ವಯ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾಳೆ ಒಂದು ನಡೆಯುವಂಥ ಸಭೆಯಲ್ಲಿ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಯಾಕಂದರೆ ಜೆ ಡಿ ಎಸ್ ಬಿ ಜೆ ಪಿನ ಒಂದು ಏನು ಕಾರ್ಯಕರ್ತರು ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು ಆದರೆ ಅವರಲ್ಲಿ ಹೋರಾಟ ಈಗಲೂ ಕೂಡ ಅವರಲ್ಲಿ ಸಣ್ಣ ವೈಮನಸ್ಸುಗಳಿರುವಂಥದ್ದು ಯಾಕಂದರೆ ಒಂದು ಮೈತ್ರಿ ಸಕ್ಸಸ್ ಆಗಬೇಕಾದ್ರೆ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಹೋಗಬೇಕು ಆ ನಿಟ್ಟಿನಲ್ಲಿ ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಪ್ರಮುಖವಾಗಿ ತಳಮಟ್ಟದಲ್ಲಿ ಇರುವಂಥ ಕಾರ್ಯಕರ್ತರನ್ನು ಯಾವ ರೀತಿ ಒಂದ ಹೊಂದಾಣಿಕೆ ಮಾಡಬೇಕು ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕಾದ್ರೆ ಎಲ್ಲ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದಾಗ ಮತಗಳಿಕೆ ಪ್ರಮಾಣವನ್ನು ಹೆಚ್ಚು ಮಾಡ್ಕೋಬೇಕು ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರ ಜೊತೆಗೆ ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿದೆ ಅನ್ನೋ ಒಂದು ಸರ್ವೆ ರಿಪೋರ್ಟ್ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲ ವೈಮನಸ್ಸುಗಳನ್ನು ಮರೆತು ಒಟ್ಟಾಗಿ ಕೆಲಸ ಮಾಡಬೇಕು ಯಾವುದೇ ಒಂದು ಏನು ಗೊಂದಲ ಇಲ್ಲದೆ ನಮ್ಮ ಏನು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳಿರ್ತಾರೆ ಅವರ ಪರವಾಗಿ ಮತ ಚಲಾಯಿಸೋದಕ್ಕೆ ನಾವೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರುಗಳಿಗೆ ಜೊತೆಗೆ ಜಿಲ್ಲಾ ಮುಖಂಡರುಗಳಾಗಿರ್ತಾರೆ ಅವರಿಗೆ ಜೊತೆಗೆ ಶಾಸಕರಿಗೆ ಒಂದಷ್ಟು ಜವಾಬ್ದಾರಿಯನ್ನು ಕೊಡೋದಕ್ಕೆ ನಾಳೆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು ಯಾವ ಕ್ಷೇತ್ರದಲ್ಲಿ ಅಭ್ಯ ಒಂದು ಶಾಸಕರು ಇರ್ತಾರೆ ಆ ಶಾಸಕರು ಜೊತೆಗೆ ಅಲ್ಲಿನ ಪ್ರಮುಖ ಪಕ್ಷದ ಒಂದು ವಿವಿಧ ಘಟಗಳೇನಿರ್ತವೆ ಅವ್ರಿಗೂ ಕೂಡ ಒಂದು ಟಾಸ್ಕನ್ನು ಕೊಡುವಂಥದ್ದು ಜೊತೆಗೆ ಚುನಾವಣಾ ಉಸ್ತುವಾರಿಗಳು ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮೈತ್ರಿ ಯಶಸ್ವಿ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಕಾರ್ಯತಂತ್ರ ನಾಳೆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ವಿಜಯ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ